ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ಮೊನ್ನೆ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ದಿನ ಏನು ಸುದ್ದಿ ಆಗಿತ್ತು ಅಂದರೆ, ಎಲ್ಲ ಕಡೆಗಳಲ್ಲೂ ಸಿದ್ದೇಶ್ವರ ಶ್ರೀಗಳು ಅಸ್ತಂಗತರಾಗಿದ್ದಾರೆ ಅನ್ನುವಂಥ ಸುದ್ದಿ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತು. ಸುದ್ದಿ ನಿಜವಾದದ್ದು ನಿನ್ನೆ ಸಂಜೆ. ಶ್ರೀಯುತರು ಬಹುಶಃ ಸರಳವಾಗಿ ಒಬ್ಬ ಸಾಧು ಅಥವಾ ಸಾಧು ಸಜ್ಜನ ಅನ್ನಿಸ್ಕೊಂಡಂಥವ್ರು, ಸನ್ಯಾಸಿ ಅನ್ನಿಸ್ಕೊಂಡಂಥವ್ರು, ವೈರಾಗಿ ಅನ್ನಿಸ್ಕೊಂಡಂಥವ್ರು ಹೆಂಗೆ ಬದುಕಬೇಕು ಅನ್ನೋದನ್ನು ಅರ್ಥಪೂರ್ಣವಾಗಿ ಹೇಳಿ ಬದುಕಿ ಹೋದಂಥವರು ಸಿದ್ದೇಶ್ವರ ಶ್ರೀಗಳು. ಯಾವಾಗಲೂ ಒಂದು ಮಾತಿದೆ ಏನು ಅಂದರೆ, ಎಲ್ಲರೂ ಹೇಳ್ತಾರೆ ಸನ್ಯಾಸಿಗಳಾದಂಥವ್ರು ಎಲ್ಲ ಮೋಹವನ್ನು, ವ್ಯಾಮೋಹವನ್ನು, ಪ್ರೀತಿಯನ್ನು ಮತ್ತು ಒಂದು ವಿಷಯದ ಕುರಿತಾಗಿ ಅವ್ರಿಗಿರುವಂಥ ಪ್ರಲೋಭನೆಗಳನ್ನು ಎಲ್ಲವನ್ನು ಮೀರಿ ಮರೆತು ಬದುಕುವಂಥವ್ರು, ಸರಳವಾಗಿ ಬದುಕುವಂಥವ್ರು ಸನ್ಯಾಸಿ ಅಂತ ಹೇಳ್ತಾರೆ. ಮತ್ತು ಇವತ್ತಿಗೂ ಯಾಕೆ ವಿವೇಕಾನಂದರು ಎಲ್ಲರ ಎದೆಯಲ್ಲಿದ್ದಾರೆ, ಎಲ್ಲರ ಮನಸ್ಸಲ್ಲಿದ್ದಾರೆ, ಎಲ್ಲ ತಾಯಿ ನನ್ನ ಮಗ ವಿವೇಕಾನಂದರಂತಾಗಲಿ, ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ಳಿ ಅಂತ ಪ್ರತಿ ಭಾರತದ ಪ್ರಜೆಯು ಯಾವುದೇ ಜಾತಿ ಅಥವಾ ಉದ್ದೇಶಗಳನ್ನು ಇರಿಸ್ಕೊಳ್ಳದೆ ಅವರನ್ನು ಮೆಚ್ಚುತ್ತಾರೆ, ಹೊಗಳುತ್ತಾರೆ ಅಂದರೆ ಅದಕ್ಕೆ ಅವರು ಬದುಕಿದ ರೀತಿ. ಮತ್ತು ಸನ್ಯಾಸತ್ವ ಅನ್ನುವಂಥದ್ದು ಸುಮ್ಮನೆ ನಾಲ್ಕು ಜನಕ್ಕೆ ನಾವು ಪರಿಚಯ ಆಗಬೇಕು, ಮಾತಾಡಿಸ್ಬೇಕು, ಅವ್ರು ನಮ್ಮ ಮಾತನ್ನು ಕೇಳಬೇಕು ಅನ್ನೋದಕ್ಕೆ ಅದನ್ನು ಬಳಸ್ಕೊಳ್ಳುವಂಥದ್ದಲ್ಲ. ನಾನು ಬದುಕುವ ರೀತಿ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿ ಆ ರೀತಿಯಾಗಿ ಇನ್ನೊಬ್ಬರು ನನ್ನನ್ನು ನೋಡಿ ಅಯ್ಯೋ ಏನ್ರಿ ಇವನು ಅನ್ನೋದಲ್ಲ, ಅಯ್ಯೋ ಇವ್ರೇನ್ರಿ ಇವ್ರ ಥರ ಬದುಕಬೇಕು ಅನ್ನುವಂಥದ್ದನ್ನು, ಹಾಗೆ ಬದುಕೋದು ಸೂಕ್ತ ಅಂತ ಹಾಗೆ ಬದುಕಿ ತೋರಿಸ್ತಂಥವ್ರು ಶ್ರೀಯುತರು. ಬನ್ನಿ, ಹಾಗಿದ್ರೆ ಅವರ ಬದುಕೇ ಒಂದು ಪಾಠ, ಅವ್ರ ಬದುಕೇ ಒಂದು ಪ್ರವಚನ, ಅವ್ರ ಬದುಕೇ ನಮ್ಮೆಲ್ರಿಗೂ ಆದರ್ಶ, ಅವ್ರ ಬದುಕನ್ನು ನೋಡ್ಕೊಂಡು ಬರೋಣ. ಯಾವಾಗಲೂ ಹೇಳ್ತಾರೆ, ಯಾರು ಸಂತರು ಮಾತನಾಡ್ತಾರೆ, ಸಂತರು ಬದುಕ್ತಾರೆ ಅಂದರೆ ಅದೇ ಮಾತು, ಅದನ್ನು ಬಿಟ್ಟು ಬೇರೆ ಯಾವುದು ಮಾತಿರಲ್ಲ ಅಂತ. ಸಿದ್ದೇಶ್ವರ ಶ್ರೀಗಳು ಸುಮಾರು 20 ದಿನದಿಂದ ಆಹಾರ ತ್ಯಜಿಸಿದ್ರು. ಸೋಮವಾರ ಬೆಳಿಗ್ಗೆ ಸ್ವಲ್ಪ ಗಂಜಿ ಸೇವಿಸಿ ಸ್ವಲ್ಪ ಒಂದು ಕ್ಷಣಿಕ ಕಾಲ ಉಸಿರಾಟದ ಸಮಸ್ಯೆಗಳು, ನಾಡಿ ಬಡಿತದ ಕ್ಷೀಣವಾಗಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಮಠದ ಮಠಾಧೀಶರು, ಶಿಷ್ಯರು, ಗಣ್ಯರು ಎಲ್ಲರೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರು ನಮ್ಮನ್ನು ದೈಹಿಕವಾಗಿ, ಅವರ ದೇಹ ಅಗಲಿರಬಹುದು, ಆದರೆ ಅವರ ಆದರ್ಶ, ಅವರ ಕೆಲಸ, ಅವರ ಮಾತು ಇಂದಿಗೂ ನಮ್ಮೊಟ್ಟಿಗಿದೆ. ಅವರು ಹೇಳಿದಂಥ ಮಾತುಗಳ ಮೂಲಕ, ಅವ್ರ ಮಾತನ್ನು ಪಾಲಿಸ್ತಾ ಆದರ್ಶವನ್ನು ಉಳಿಸ್ಕೊಂಡು ನಾವೆಲ್ಲರೂ ಬದುಕೋಣ ಅನ್ನುವಂಥದ್ದು. ಹಾಗಿದ್ರೆ ಅವ್ರು ಹೇಗಿದ್ರು ಅನ್ನುವಂಥದ್ದು, ಮಹಾಸಂತ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ, ಜ್ಞಾನಯೋಗಿ ಚಿರಮೌನ, ನಡೆದಾಡುವಂತಹ ದೇವರು, ವಿಜಯಪುರದ ಶ್ರೀಯುತರು ವಿಧಿವಶ ಆಗಿದ್ದು 3ನೇ ತಾರೀಕು ಹೊಸ ವರ್ಷ, ಬಹುಶಃ ಕರುನಾಡಿಗೆ ಎಲ್ರಿಗೂ ತುಂಬಲಾರದ ನಷ್ಟ ಒಂದಾಗಿದೆ ಅನ್ನುವಂಥದ್ದು. ಆಶ್ರಮದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಇವತ್ತು ಸಂಜೆ. ಅದಕ್ಕೂ ಮುಂಚೆ ಸಾರ್ವಜನಿಕರು ಯಾರೆಲ್ಲ ಭಕ್ತವಲಯ ಇದೆ, ಇವರ ಆಶೀರ್ವಾದವನ್ನು ಪಡೆಯುವಂತಹ, ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಪರೂಪದ ಸಂತ ಅಂತ ಹೇಳ್ತಾರೆ. ಸಾಮಾನ್ಯ ಎಲ್ಲರೂ ತುಂಬ ಸಾಧುಗಳಿದ್ದಾರೆ, ತುಂಬ ಸನ್ಯಾಸಿಗಳಿದ್ದಾರೆ, ಎಲ್ಲರ ಸಾಲಲ್ಲೂ ಇವರು ವಿಶೇಷವಾಗಿ ಮತ್ತು ವಿಭಿನ್ನರಾಗಿ ಯಾಕೆ ನಿಲ್ತಾರೆ ಅನ್ನೋದಕ್ಕೆ ಒಂದಷ್ಟು ಮಾತುಗಳಿದೆ ನೋಡಿ. ಸದಾ ಶುಭ್ರವಾದಂತಹ ಬಿಳಿ ಬಟ್ಟೆಯನ್ನು ಹಾಕ್ತಾ ಇದ್ರು. ಆ ಯಾವ ಬಟ್ಟೆಗೂ ಅವ್ರಿಗೆ ಜೇಬಿರಲಿಲ್ಲ, ಹಣವನ್ನು ಮುಟ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ನೀಡಿದ ಯಾವುದೇ ಪಾರಿತೋಷಿಕ ಪ್ರಶಸ್ತಿಗಳನ್ನು ಅವರು ತಗೊಳ್ಳಿಲ್ಲ, ವಾಪಸ್ ಕಳಿಸಿದ್ರು. ಶ್ರೀಗಳಿಗೆ ಮನಸೋತಂತಹ ದೇಶ ವಿದೇಶದಿಂದ ಬಂದಂತಹ ಎಷ್ಟೋ ನೆರವನ್ನು ಅವರು, ನಮಗದು ಬೇಡ, ಯಾವುದೇ ರೀತಿ ದುಡ್ಡು ಕಾಸು ನನಗೆ ಬೇಡ ಅಂತ ಹೇಳಿ ಬದುಕಿದಂಥವ್ರು. ಭಕ್ತರೊಬ್ಬರು ಕಾರನ್ನು ತಂದು ಆಶ್ರಮಕ್ಕೆ ನಿಲ್ಲಿಸ್ತಾರೆ, ಕೀಲಿ ಕೊಟ್ಟಾಗ ಅದನ್ನು ಅವರು ವಾಪಸ್ ಕಳಿಸ್ತಾರೆ. ನಾನು ಎಲ್ಲವನ್ನ ತ್ಯಜಿಸಿದಂಥವ, ಎಲ್ಲವನ್ನು ಮರೆತಂಥವ, ಒಬ್ಬ ಸನ್ಯಾಸಿ ಹಾಗೆಯೇ ಬದುಕಬೇಕು. ಹೌದು, ಅವರ ಬದುಕೇ ನಮ್ಮೆಲ್ರಿಗೂ ಮಾರ್ಗದರ್ಶನವಾಗಬೇಕು ಅನ್ನುವಂಥದ್ದು. ಮತ್ತು ಸನ್ಮಾನಗಳಿಂದ ಅವರು ದೂರನೇ ಇದ್ದರು. ಯಾವತ್ತೂ ಸನ್ಮಾನ ಮತ್ತು ಪ್ರಶಸ್ತಿ ಅವೆಲ್ಲವನ್ನು ತೊಗೊಂಡು ನಾನು ಏನು ಮಾಡಲಿ ಅಂತ ಹೇಳ್ತಾ ಇದ್ದಂಥವ್ರು. 2018ರಲ್ಲಿ ಕೇಂದ್ರ ಸರ್ಕಾರ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದರೆ ಅದನ್ನು ನಿರಾಕರಿಸಿದರು. ನನಗೆ ಯಾಕೆ ಬೇಕು ಈ ಪ್ರಶಸ್ತಿ ಸನ್ಮಾನಗಳೆಲ್ಲ ಅಂಥೇಳಿ. ಇನ್ನು ಸರಳ ವ್ಯಕ್ತಿತ್ವದ ಶ್ರೀಗಳು ಸೈಕಲ್ ಮೇಲೇ ತೆರಳಿ ಪ್ರವಚನವನ್ನು ನೀಡ್ತಾ ಇದ್ದರು. ಕನ್ನಡ, ಇಂಗ್ಲೀಷು, ಮರಾಠಿ, ಪರ್ಷಿಯನ್ ಸೇರಿ ಅನೇಕ ಭಾಷೆಗಳನ್ನು ಬಲ್ಲಂಥವ್ರು ಇವರು. ಜೊತೆಗೆ ಸ್ಯಾಕ್ರಟೀಸ್, ಕನ್ಫ್ಯೂಷಿಯಸ್,
ಇವರುಗಳ ತತ್ವ, ಬುದ್ಧ, ಬಸವಣ್ಣರ ವೇದಗಳ ಬಗ್ಗೆ ತುಂಬಾ ನಂಬಿಕೆ ಉಳ್ಳಂಥವ್ರು ಮತ್ತು ಅದನ್ನು ಭಾಷಣದಲ್ಲಿ ನಿರಂತರವಾಗಿ ಎಲ್ಲ ಭಕ್ತರಿಗೆ ಹೇಳ್ತಾ ಇದ್ರು. ಅಮೇರಿಕ, ಜಪಾನ್ ಸೇರಿ ಹಲವು ದೇಶಗಳಿಗೆ ಸಿದ್ದೇಶ್ವರ ಶ್ರೀಗಳು ಪ್ರವಚನ ಮಾಡೋದಕ್ಕೆ ಹೋಗಿದ್ದರು. ಶ್ರೀಗಳ ಪ್ರವಚನಕ್ಕೆ ಎಲ್ಲಿಲ್ಲದ ಬೇಡಿಕೆ ಇತ್ತು. ಅವರನ್ನು ಕರೆಸೋದಕ್ಕೆ ಮೂರು ತಿಂಗಳು ಕಾಯ್ತಾ ಇದ್ದಂಥ ಭಕ್ತವೃಂದ ಕೂಡ ಇದೆ. ಈಗಲೂ ಕೂಡ ಅವರನ್ನು ತುಂಬ ಜನ ಆರಾಧಿಸ್ತಾರೆ. ದೈಹಿಕವಾಗಿ ಅವರು ನಮ್ಮನ್ನು ಅಗಲಿದ್ರು, ಅವರ ಮಾರ್ಗದರ್ಶನ ಏನಿದೆ ಅದರಲ್ಲಿ ನಾವು ನಡೀತೀವಿ ಅನ್ನುವಂಥ ಅಪಾರ ವಲಯ, ಭಕ್ತ ವಲಯ ಇದೆ. ಜೊತೆಗೆ ಶ್ರಾವಣ ಮಾಸದಲ್ಲಿ ತಿಂಗಳಿಡೀ ಆಶ್ರಮದಲ್ಲಿ ಪ್ರತಿನಿತ್ಯ ಶ್ರೀಗಳು ಪ್ರವಚನ ನೀಡ್ತಾ ಇದ್ರು. ಅವರ ಪ್ರವಚನವನ್ನು ಆಲಿಸಿ ಕೇಳಬೇಕು ಅಂತಾನೆ ರಾಜ್ಯಗಳಿಂದ, ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ಹಳ್ಳಿಗಳಿಂದ ಅನೇಕರು ಬರ್ತಾ ಇದ್ರು. ಮತ್ತು ಈಗ ಟೆಕ್ನಾಲಜಿ ಇಂಪ್ರೂವ್ ಆದ ಕಾರಣ ಎಲ್ಲರೂ ಅವರ ಭಾಷಣವನ್ನು ನಾವು ಕೇಳ್ತಾ ಇದ್ವಿ. ಕಿಸೆ ಇಲ್ಲದ ವೈರಾಗ್ಯ ಮೂರ್ತಿ ಅಂತ ಹೇಳ್ತಾರೆ. ಬಿಜ್ಜರಗಿ ಅನ್ನುವಂಥ ಪುಟ್ಟ ಗ್ರಾಮದ ಸಿದ್ದು ಅನ್ನುವಂಥ ಶಾಂತ ಸ್ವಭಾವದ ಬಾಲಕ, ಸಿದ್ದೇಶ್ವರ ಶ್ರೀ ಅನ್ನುವಂಥ ಮಹಾನ್ ಜ್ಞಾನಯೋಗಿಯಾಗಿ, ತತ್ವಜ್ಞಾನಿಯಾಗಿ, ಸದಾ ಶ್ವೇತ ವಸ್ತ್ರಧಾರಿಯಾಗಿ ಕಿಸೆ ಇಲ್ಲದ ವೈರಾಗ್ಯವನ್ನು ಅವರು ತಗೊಂಡು ಬದುಕ್ತಾರೆ. ಸ್ನೇಹಿತರೆ, ಏನು ಗೊತ್ತಾ, ನೀವು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ ನನಗೆ. ಪಂಡಿತ ಪುಟ್ಟರಾಜ್ ಕವಿಗವಾಯಿಗಳ ಸಿನಿಮಾದಲ್ಲಿ ಹೇಳ್ತಾರೆ, ಮದುವೆ ಆಗ್ತೀನಿ ಅಥವಾ ಒಂದು ಸಂಸಾರವನ್ನು ಹೊಂದುತ್ತೀನಿ, ಒಂದು ಮನೆ ಕಟ್ತೀನಿ, ಒಂದು ಕಡೆ ನಿಲ್ತೀನಿ ಅನ್ನುವಂಥದ್ದು ಏನಿದೆ ಅದನ್ನು ಯಾರು ಬೇಕಿದ್ದರೂ ಬಯಸ್ಬೋದು, ಅದು ಯಾರು ಬೇಕಿದ್ದರೂ ಆಗ್ಬೋದು. ಆದರೆ ಇದು ಏನೂ ಬೇಡ, ನಾನು ನನ್ನಷ್ಟಕ್ಕೆ ಬದುಕ್ತೀನಿ, ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಬದುಕಬೇಕು ಅಂದರೆ ಅದಕ್ಕೆ ಒಂದು ಸಣ್ಣ ಏನು ಹೇಳ್ತೀವಿ ನಾವು, ಅಭಿಲಾಷೆ ಕೆಲಸ ಆಗಲ್ಲ. ಅದು ಒಬ್ಬ ದೇವರ ಮಗ, ದೇವರೇ ಕಳಿಸಿದಂಥ ಸಾಕ್ಷಾತ್ ದೇವರ ಮಗನೇ ಆ ಕೆಲಸವನ್ನು ಮಾಡ್ತಾನೆ. ಯಾರು ಬೇಕಿದ್ದರೂ ಸಂಸಾರನ ಹೊಂದ್ಬೋದು, ಆದರೆ ವೈರಾಗ್ಯ ಮೂರ್ತಿಯಾಗಿ ಬದುಕೋದಿದೆಯಲ್ಲ ಅದು ಸಾಧನೆ. ಅದಕ್ಕೇ ಸಾಗರ ದಾಟಿ ವಿವೇಕಾನಂದರು ಹಿಂದುತ್ವವನ್ನು, ಬದುಕನ್ನು, ಸಮಾಜವನ್ನು ಮುನ್ನಡೆಸೋದಕ್ಕೆ ನಾವು ಬದುಕೋ ರೀತಿ ಏನಿದೆ ಅನ್ನೋದನ್ನು ಹೇಳಿದಂಥವ್ರು ಎಲ್ರಿಗೂ ಏನು ಅಂದರೆ, ವಿವೇಕಾನಂದರ ಮಾತುಗಳಲ್ಲೇ ಕೇಳೋದಾದರೆ, ಹಿಂದುತ್ವ ಅಂದರೆ ಭಾರತೀಯರ ಬದುಕಿನ ಶೈಲಿ ಅದು. ನಾವೆಲ್ಲರೂ ಹಿಂದೂಗಳೇ, ಭಾರತದಲ್ಲಿರುವಂಥವ್ರು ಎಲ್ಲರೂ ಹಿಂದೂಗಳೇ. ನಾವು ಯಾವುದೇ ಧರ್ಮವನ್ನು ಆಚರಿಸಲಿ, ನಾವು ಯಾವುದೇ ಜಾತಿ ಅಂತ ಹೇಳಿ, ಬಟ್ ನಾವು ಬದುಕೋ ರೀತಿ, ನಾವು ಬದುಕೋ ಶೈಲಿ ನಮ್ಮ ಬದುಕನ್ನು ತೋರಿಸುವಂಥದ್ದು ಅಂದರೆ ಅದು ಹಿಂದುತ್ವ. ಅದೇ ನಾವು ಹಿಂದೂಗಳು, ಅದಕ್ಕೆ ನಾವು ಹಿಂದೂಗಳು ಹೊರತಾಗಿ ಅದೊಂದು ಜಾತಿ ಪಂಗಡ ಅಲ್ಲ. ಪ್ರತಿಯೊಬ್ಬರು, ಭಾರತದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಹಿಂದುವೇ ಅಂತ. ಬಹಳ ಸಾತ್ವಿಕ ಬದುಕನ್ನು ಯಾರು ಬದುಕ್ತಾ ಇರ್ತಾರೆ ಅವರೆಲ್ಲರೂ ಹಿಂದೂಗಳೇ ಅಂತ ಹೇಳ್ತಾರೆ. ಆಯಿತಾ, ಹಾಗೆ ಇವರು ಎಂದಿಗೂ ಯಾವುದೇ ಪ್ರಶಸ್ತಿಗಳಿಗೆ, ಯಾವುದೇ ಸನ್ಮಾನಗಳಿಗೆ ಅಥವಾ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಭಕ್ತ ಕೊಡುವಂಥ ಉಡುಗೊರೆಗಳಿಗೆ, ದೇಶ ವಿದೇಶಗಳಿಂದ ಬರ್ತಾ ಇದ್ದಂಥ ಗಿಫ್ಟ್ಸ್ಗಳಿಗೆ ಆಸೆ ಪಡದೆ ಹೇಗೆ ಮಠವನ್ನು ಸೇರಿದ್ರೋ ಅದೇ ರೀತಿ ಬರಿಗೈಯಿಂದಾನೇ ಮಠವನ್ನು ಬಿಟ್ಟು ಹೋದಂಥವ್ರು, ಆಸ್ತಿ ಮಾಡಿ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಅಥವಾ ಅವ್ರಿಗೆ ಕೊಡಲಿಲ್ಲ ಅನ್ನುವಂಥ ಯಾವುದೇ ಕಳಂಕಗಳನ್ನು, ಯಾವುದೇ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು, ಯಾವುದೇ ಹೇಗೆ ಅವರು ಬಿಳಿ ಬಟ್ಟೆಯಿಂದ ಅಷ್ಟು ಅವರು ಬಿಳಿ ಬಟ್ಟೆ ಶುಭ್ರವಾಗಿತ್ತೋ ಅವರು ಬದುಕಿನ ರೀತಿ ಕೂಡ ಅಷ್ಟೇ ಶುಭ್ರವಾಗಿತ್ತು. ಹಾಗೆಯೇ ಬದುಕಿ ಹೋದಂಥವ್ರು. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರಗಿ 1940 ಸೆಪ್ಟೆಂಬರ್ 5ರಂದು ಕೃಷಿಕರಾದ ಓಗೆಪ್ಪಗೌಡ ಬಿರಾದಾರ್ ಸಂಗಪ್ಪ ದಂಪತಿ, ಈ ಸಂಗವ್ವ ದಂಪತಿ ಸಾರಿ, ಅವ್ರ ತಂದೆ ಹೆಸರು ಓಗೆಪ್ಪಗೌಡ ಬಿರಾದಾರ್, ತಾಯಿ ಸಂಗವ್ವ. 6 ಜನ ಮಕ್ಕಳಲ್ಲಿ ಹಿರಿಯ ಮಗ ಶ್ರೀಯುತರು. ಇವರು ಸಿದ್ದು ಆಗಿದ್ದ ಸಿದ್ದೇಶ್ವರ ಶ್ರೀಗಳ ಭಕ್ತರ ಪಾಲಿಗೆ ನಡೆದಾಡುವ ದೇವರು. ಬಾಲ್ಯದಲ್ಲಿ ಅವರ ವಯಸ್ಸು ಸಿದ್ದು, ಈಗ ಸಿದ್ದೇಶ್ವರ ಶ್ರೀಗಳು. ಇಂದಿಗೂ ಅಪಾರ ಭಕ್ತವಲಯದಲ್ಲಿ ಇವರು ಜನಮಾನಸದಲ್ಲಿ ಉಳಿದಂಥವ್ರು. ಯಾವುದೇ ಟೀಕೆ ಟಿಪ್ಪಣಿಗಳಿರಲಿಲ್ಲ, ನಡೆನುಡಿಯ ಕುರಿತಾಗಿ ಯಾವುದೇ ರಾಗ ದ್ವೇಷ ಅವಕಾಶಗಳನ್ನು ಬಳಸ್ಕೊಳ್ಳುವಂಥ ಅಥವಾ ಬೇರೆಯವ್ರನ್ನ ಮೆಚ್ಚಿಸಬೇಕು ಅಂತ ಹೇಳಿ ಯಾವುದೇ ರೀತಿಯ ಸಣ್ಣ ಒಂದು ಕಳಂಕವೂ ಇಲ್ಲದೆ ಒಬ್ಬ ಸಾಧು, ಒಬ್ಬ ಸಂತ, ಒಬ್ಬ ವೈರಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಬದುಕಿ ನಿದರ್ಶನವಾಗಿ ಎಲ್ಲರನ್ನ ದೈಹಿಕವಾಗಿ ಅಗಲ್ದಂಥವ್ರು ಇವರು. ಇವರು ತುಂಬ ಓದ್ತಾ ಇದ್ರು ನೋಡಿ, ಅದು ಎಲ್ರಿಗೂ ಒಂದು ಮಾರ್ಗದರ್ಶನ. ಯಾವಾಗಲೂ ಹೇಳ್ತಾರೆ, ಯಾರು ತುಂಬಿದ ಕೂಡ ತುಳುಕಲ್ಲ ಅನ್ನುವಂಥದ್ದು ಇವರು ಬದುಕಿದ ರೀತಿ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಅಲ್ಲಮಪ್ರಭುಗಳು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಯೇಸುಕ್ರಿಸ್ತ, ಪೈಗಂಬರ್, ಮಹಾವೀರ, ಲೆನಿನ್ನು, ಕಾಲ್ಮಾರ್ಕ್ಸು, ನೆಲ್ಸನ್ ಮಂಡೇಲಾ ಸೇರಿದ ಹಾಗೆ ಎಲ್ಲರ ಕುರಿತಾಗಿ ಓದ್ತಿದ್ರು. ಮತ್ತು ಆ ಓದಿನ ಅರ್ಥವನ್ನು
ಹೇಗೆ ಬದುಕಬೇಕು ಅನ್ನೋದನ್ನು ಅವರ ಸದ್ಭಕ್ತರಿಗೂ ಕೂಡ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಹೃದಯ ಸ್ವಚ್ಛ ಇರಬೇಕು, ತಲೆ ಖಾಲಿ ಇರಬೇಕು, ಯಾವುದೂ ಇರದೆ ಹಾಗೆ ಬದುಕಬೇಕು, ಸರಳವಾಗಿ ಸುಲಲಿತವಾಗಿ ಬದುಕಿ ಹೋಗಬೇಕು ಅಂತ ಹೇಳಿ ಹೇಳಿದಂಥವ್ರು ಶ್ರೀಯುತರು. ಮತ್ತು ನುಡಿದಂತೆ ನಡೆದ ಸಜ್ಜನಿಕೆಯ ಸ್ವಾಮೀಜಿ. ಇವತ್ತು ಎಲ್ಲ ನ್ಯೂಸ್ ಪೇಪರಿಂದ ಕಟಿಂಗ್ಗಳನ್ನು ಯಾಕೆ ನಾನು ತೊಗೊಂಡು ಬಂದಿದ್ದೀನಿ ಅಂದರೆ, ಸಾಮಾನ್ಯವಾಗಿ ಒಬ್ಬರ ಅಸ್ತಂಗತರಾದರೆ ಅಥವಾ ಒಬ್ಬರು ಅಗಲಿದ್ರೆ ಒಬ್ಬರ ಸಾಧನೆಗಳನ್ನು ಒಬ್ಬರ ಅಚೀವ್ಮೆಂಟ್ಸನ್ನು ಒಂದು ನ್ಯೂಸ್ ಪೇಪರಲ್ಲಿ ಒಬ್ಬರು ನೋಡುವಂಥ ದೃಷ್ಟಿಕೋನ ಅಥವಾ ಇನ್ನೊಬ್ಬರು ನೋಡುವಂಥ ದೃಷ್ಟಿಕೋನ ಬೇರೆ ಬೇರೆದ್ದಾಗಿರುತ್ತೆ. ಆದರೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅವರ ಸರಳಿಕೆ, ಅವರ ಸಜ್ಜನಿಕೆಯನ್ನೇ ಸುದ್ದಿಯನ್ನಾಗಿರಿಸ್ಕೊಂಡಿದ್ದಾರೆ. ಅಂದರೆ ಅವರು ಬದುಕಿದ ರೀತಿ ಎಷ್ಟು ಅದ್ಭುತವಾಗಿದೆ ಅದನ್ನು ನೋಡಿ. ಮತ್ತು ಇವರು ಒಂದು ವಿಶೇಷ ಏನು ಅಂದರೆ, ಒಂದು ಪ್ರಸಂಗ ನಡೆಯುತ್ತೆ, ಇವರಿಗೆ ಒಬ್ಬ ಭಕ್ತರು ಕಾರ್ ತಗೊಂಡು ಬಂದು ಕೊಡ್ತಾರೆ. 6-7 ವರ್ಷಗಳ ಹಿಂದೆ ಹುಬ್ಬಳ್ಳಿಯ ಶ್ರೀಗಳ ಪ್ರವಚನ ನಡೆದಿತ್ತು. ಅವರ ಆಧ್ಯಾತ್ಮಿಕ ವಿಚಾರಗಳಿಗೆ ಮಾರು ಹೋಗಿದ್ದ ಭಕ್ತರೊಬ್ಬರು ಪ್ರವಚನ ಮಂಗಳ ದಿನ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಹೊಸ ಕಾರನ್ನು ಖರೀದಿಸಿ ತರ್ತಾರೆ. ಅದನ್ನು ಶ್ರೀಗಳಿಗೆ ತೋರಿಸಿ, ಬುದ್ಧಿ ಈ ಕಾರ್ ನಿಮಗಾಗಿ ತಂದಿದ್ದೇನೆ, ದಯವಿಟ್ಟು ಕಾರಿನ ಕೀ ಸ್ವೀಕರಿಸಿ ಅಂತ ವಿನಮ್ರವಾಗಿ ವಿನಂತಿ ಮಾಡ್ತಾರೆ. ಅದಕ್ಕೆ ಮುಗುಳ್ನಕ್ಕ ಸ್ವಾಮೀಜಿ ಹೇಳ್ತಾರೆ, ಸಂತೋಷ, ಒಂದು ಸುತ್ತು ಹಾಕಿಸಿ ಅಂತ ಹೇಳಿ ಕಾರಿನ ಕೀಯನ್ನು ಭಕ್ತರಿಗೆ ನೀಡಿದರು. ಕಾರಿನಲ್ಲಿ ಸುತ್ತಿ ಬಂದು ಅದ್ಭುತ ಅಂತ ಹೇಳಿ ನಂತರ ಅವರನ್ನು ಆಶೀರ್ವದಿಸಿ, ನಿಮ್ಮಂಥ ಭಕ್ತರು ನಮಗೆ ದೊರೆತಿರೋದು ನಮ್ಮ ಸೌಭಾಗ್ಯ, ಕಾರಿನ ಅನುಭವ ಮರೆಯೋಕ್ಕಾಗಲ್ಲ, ಒಂದೇ ಕಾರಿನಲ್ಲಿ ಓಡಾಡಿದರೆ ನಿರಾಸಕ್ತಿ ಉಂಟಾಗುತ್ತೆ ಅಂತ ಹೇಳಿ ಕಾರನ್ನು ನಯವಾಗಿ ತಿರಸ್ಕರಿಸಿ ಮಂದಹಾಸದಿಂದ ಮುಂದೆ ಹೋಗ್ತಾರೆ. ನೋಡಿ, ನೀವು ಕಾರ್ ತೊಗೊಂಡು ಬಂದ್ರಿ ಅಂತ ಹೇಳಿ ಒಂದು ರೌಂಡ್ ಹೋಗ್ತಾರೆ. ಆಮೇಲೆ ಹೇಳ್ತಾರೆ, ಅಯ್ಯೋ ಒಂದೇ ಕಾರಲ್ಲಿ ಓಡಾಡಿದರೆ ಬೇಜಾರಾಗ್ಬಿಡುತ್ತೆ, ಅದಕ್ಕೆ ನನಗೆ ಕಾರ್ ಬೇಡ, ತಗೊಳ್ಳಿ ನೀವು ಇದನ್ನು ವಾಪಸ್ಸು ಅಂತ ಹೇಳಿ ತುಂಬ ಪ್ರೀತಿಯಿಂದ ಕೊಡ್ತಾರೆ. ಮತ್ತು ಈ ಥರ ಕಾಲಲ್ಲೇ ಓಡಾಡುವಂತಹ, ಕಾರನ್ನು ಬಳಸದ, ಐಷಾರಾಮಿ ಬದುಕನ್ನು ಒಪ್ಪಿಕೊಳ್ಳದ, ನೆಚ್ಚಿಕೊಳ್ಳದ, ತಮಗಿರುವಂತಹ ಅವಕಾಶವನ್ನು ಅಥವಾ ಓದಿಸ್ತೀನಿ ಅನ್ನುವಂಥ ಹೆಸರಲ್ಲಿ ಏನೇನೋ ಆಗ್ತಾಯಿದೆ ಕಾಲದಲ್ಲಿ, ಈ ದಿನಗಳಲ್ಲಿ. ಆದರೆ ನೋಡಿ, ಇವರೆಷ್ಟು ಅದಕ್ಕೆ ಹೇಳೋದು, ಸನ್ಯಾಸಿಗಳು ಸ್ವಾಮಿಗಳು ಅಂತ ಅನಿಸ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯದ ಮಾತಲ್ಲ. ಬರೀ ಒಂದು ದಿನ ಅನಿಸ್ಕೊಂಡು ಮುಂದೊಂದು ದಿನ ಅದನ್ನು ಕೆಡಿಸ್ಕೊಳ್ಳೋದಲ್ಲ, ಹಾಗೇ ಬದುಕಬೇಕು ಅನ್ನೋದಕ್ಕೆ ಇವ್ರ ನಿದರ್ಶನ. ಜೊತೆಗೆ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ನೋಡ್ತಾ ಇರ್ತೀವಿ ನಾವು ಏನು ಅಂದರೆ, ಕೊಪ್ಪಳದ ಗವಿಮಠದ ಶ್ರೀಗಳು ಕೂಡ ತುಂಬ ಕೆಲಸ ಮಾಡುವಂಥವ್ರು. ಅವರು ಅಲ್ಲಿ ಮಠದ ಅಂಗಳದಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಯಾರೆಲ್ಲ ಕೂಲಿ ಕಾರ್ಮಿಕರು ಬಂದಿರ್ತಾರೆ ಅವ್ರ ಜೊತೆಗೆ ಅವರೂ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಮಠದಲ್ಲಿ ಏನಾಗಿತ್ತು ಅಂದರೆ, ಕೋವಿಡ್ ಆದಾಗ ಕ್ವಾರಂಟೈನ್ ಆಗೋದಕ್ಕೆ ಕೋವಿಡ್ ಸಂತ್ರಸ್ತರನ್ನು ಮಠಕ್ಕೆ ಕಳಿಸಿದಾಗ ನಾವು ನೋಡಿದ್ವಿ ಸಾಮಾಜಿಕ ಜಾಲತಾಣದಲ್ಲಿ. ಅವರು ಅವ್ರಿಗೆ ಅಡುಗೆ ಮಾಡೋರ ಜೊತೆಗೆ ಅವರು ಕುಳಿತುಕೊಂಡು ಅಡುಗೆ ಮಾಡ್ತಾ ಇದ್ರು. ನಿನ್ನೆ ಮಠದ ಜಾತ್ರೆಗೋಸ್ಕರ ಕಟ್ಟಿಗೆ ಕಲ್ಲುಗಳನ್ನು ತೊಗೊಂಡು ಬಂದು ಹಾಕಿದ್ರು. ಆಮೇಲೆ ತುಂಬಾ ಎಲ್ಲರ ಜೊತೆಗೆ ಬೆರೆಯುವಂತಹ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಂತು ಮಾತನಾಡುವಂಥ ಆ ಒಂದು ಹಳ್ಳ ಕ್ಲೀನ್ ಮಾಡಿದ್ರು ಬ್ರಿಡ್ಜ್ನ. ಎಲ್ಲರೂ ಟ್ರ್ಯಾಕ್ಟರ್ಗಳಿಗೆ ಹೂಳು ತುಂಬಿಸ್ತಾ ಇದ್ರೆ ಶ್ರೀಗಳು ಆ ಹೂಳನ್ನು ಹೊತ್ತು ಟ್ರ್ಯಾಕ್ಟರ್ಗಳಿಗೆ ತಂದು ಹಾಕ್ತಾ ಇದ್ರು. ಅಂದರೆ ನಾನು ಕೆಲಸ ಮಾಡ್ತೀನಿ, ನನ್ನ ಜೊತೆಗೆ ನೀವು ಮಾಡಿಪ್ಪ, ನಾನು ಯಾರು ನಿಮಗೆ ಕೆಲಸ ಮಾಡೋಕ್ಕೆ ಹೇಳೋದಕ್ಕೆ ಅಂತ ಹೇಳಿ ಹಾಗೆ ಬದುಕಿದಂಥವ್ರು. ಶ್ರೀಯುತರು ಕೂಡ ಈ ಸಂದರ್ಭದಲ್ಲಿ ಶ್ರೀಯುತರನ್ನು ಆದರ್ಶವಾಗಿಟ್ಕೊಂಡು ಅವರ ಕುರಿತಾಗಿ ತುಂಬ ಮಾತನಾಡಿದ್ದಾರೆ ದೊಡ್ಡ ದೊಡ್ಡವರು. ಪ್ರಶಸ್ತಿ ಪುರಸ್ಕಾರಗಳಿಂದ ದೂರ ಉಳಿದು ನಾನೊಬ್ಬ ಸರಳ ವ್ಯಕ್ತಿ, ನನಗೆ ಯಾವುದೇ ಸನ್ಮಾನ ಪದ್ಮಶ್ರೀ ಪುರಸ್ಕಾರಗಳು ಯಾವುದು ಬೇಡ ಅಂತ ಹೇಳಿದಂಥವ್ರು. ಮತ್ತು ಇವತ್ತು ಇಲ್ಲಿ ಕಾಲಮಲ್ಲಿ ನೋಡಿ, ತುಂಬ ಅವರು ನುಡಿಮುತ್ತುಗಳನ್ನು ಕೊಟ್ಟಿದ್ದಾರೆ. ಮೂರ್ತಿಗೆ ಬೆಲೆ ಕಟ್ಟಬಹುದೇ ವಿನಃ ದೇವರಿಗೆ ಬೆಲೆ ಕಟ್ಟಕ್ಕಾಗಲ್ಲ, ದೇವರು ಅಮೂಲ್ಯ, ಅಚಿಂತ್ಯ, ಅಗಮ್ಯ ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿದ್ದಾಗ ನಾನು ಗೃಹಸ್ಥ, ಮಠದಲ್ಲಿದ್ದಾಗ ನಾನು ಸನ್ಯಾಸಿ, ಈ ಮನೆ ಮಠಗಳ ಸಂಬಂಧವನ್ನು ಕಳೆದಾಗ ಉಳಿದದ್ದೇ ನಾನು ಎಂತ ಮಾತು ಹೇಳಿದ್ದಾರೆ ನೋಡಿ. ಮನೆಯಲ್ಲಿದ್ದರೆ ಗೃಹಸ್ಥ, ಮಠದಲ್ಲಿದ್ದರೆ ಸನ್ಯಾಸಿ, ಇದು ಯಾವುದೂ ಅಲ್ಲ ಅಂದರೆ ಏನು ಈಗ ನಾನು ಈಗ ಇವ್ರಿಗೆ ಏನಂತ ಹೇಳೋಣ ನಾವು? ಸನ್ಯಾಸಿನೋ, ಸರಳ ಸಜ್ಜನಿಕೆ ವ್ಯಕ್ತಿನೋ, ನಮ್ಮೆಲ್ರಿಗೂ ಪಾಠ ಕಲಿಸ್ತಂಥವ್ರೋ ಅಥವಾ ನಮ್ಮೆಲ್ಲರ ಜೊತೆಗೆ ಕೊನೆವರೆಗೂ ಉಳಿಯುವಂಥವ್ರೋ ಏನಂತ ಹೇಳ್ತೀರಿ ನೋಡಿ? ಎಷ್ಟು ಸುಂದರವಾದ ಮಾತನ್ನು ಹೇಳಿದ್ದಾರೆ. ಯಾವ ಹೂವು ಹಿಮಾಲಯವನ್ನೇರಿ ಧ್ಯಾನ ಮಾಡಲಿಲ್ಲ, ವಿಶ್ವವಿದ್ಯಾಲಯದ ಕಟ್ಟೆಯನ್ನೇರಿ ವಿದ್ಯೆ ಸಂಪಾದನೆ ಮಾಡಲಿಲ್ಲ, ಆದರೆ ಎಲ್ಲ ಹೂಗಳು ದೇವರಿಗೆ ಅರ್ಪಿತ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಾಮಾನ್ಯರು ಅಂತ ಭಾಳ ಸುಂದರವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಇವತ್ತು ಶ್ರೀಯುತರು ದೈಹಿಕವಾಗಿ ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಬದುಕು, ಅವರು ಹೇಳಿದಂಥ ಮಾತು, ಅವರ ಆದರ್ಶಗಳು ಎಲ್ಲವನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಬರೀ ಬದುಕು ಅಂದರೆ ಅಥವಾ ನಮ್ಮ ಸ್ಟೂಡೆಂಟ್ ಲೈಫ್ ಅಂದರೆ ನಾವುಗಳಂದರೆ ಪ್ರಶ್ನೆಗೆ ಉತ್ತರ ಬರೆಯೋದು, ಅಂಕ ಪಡೆಯೋದು, ಓದೋದು, ಮಾರ್ಕ್ಸ್ ಪಡೆಯೋದು ಅಲ್ಲ. ಸೊ ದೊಡ್ಡವರ ಒಳ್ಳೆಯ ಮಾತುಗಳನ್ನು ಕೇಳಿ ಬದುಕಲ್ಲಿ ನೈತಿಕತೆ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ.
ಇವತ್ತು ಶ್ರೀಯುತರು ನಮ್ಮನ್ನು ಅಗಲಿರಬಹುದು, ಆದರೆ ಅವರ ಆದರ್ಶ ಸದಾ ನಮ್ಮ ಜೊತೆಗಿರಲಿ. ಹೋಗಿ ಬನ್ನಿ, ನೀವು ತೋರಿದ ಹಾದಿಯಲ್ಲಿ ನಾವು ನಡೀತೀವಿ ಅಂತ ಹೇಳಿ ಶ್ರೀಯುತರ ಆತ್ಮಕ್ಕೆ ಮತ್ತು ಭಕ್ತವಲಯ ಏನು ಅವ್ರನ್ನ ಕಳೆದುಕೊಂಡು ಖಾಲಿಯಾಗಿದೆ, ಎಲ್ರಿಗೂ ಈ ದುಃಖವನ್ನು ಭರಿಸೋದಕ್ಕೆ ಭಗವಂತ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಶ್ರೀಯುತರ ಕುರಿತಾಗಿ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಧನ್ಯವಾದಗಳು.